ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಕಳೆದ ಎರಡು ಸಂಚಿಕೆಯಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ನಾವು ವಿಶ್ಲೇಷಣಾತ್ಮಕವಾಗಿ ಪ್ರಮುಖ ಪ್ರಶ್ನೆ ಒಂದರಿಂದ ಹತ್ತರವರೆಗೆ, ಅಂದರೆ ಉಪ ಪ್ರಶ್ನೆಗಳ ಸಂಖ್ಯೆ ಒಂದರಿಂದ ಮೂವತ್ತೊಂಬತ್ತನೆಯ ಪ್ರಶ್ನೆಯವರೆಗೆ ತಾವು ಹೇಗೆ ಉತ್ತರಿಸಬೇಕು ಎಂಬ ಮಾಹಿತಿಯನ್ನು ಈವರೆಗೆ ನೀಡಲಾಗಿದೆ. ಈಗ ಈ ಸಂಚಿಕೆಯಲ್ಲಿ ಹನ್ನೊಂದನೆಯ ಪ್ರಮುಖ ಪ್ರಶ್ನೆಯಿಂದ ಹದಿನೈದನೆಯ ಪ್ರಮುಖ ಪ್ರಶ್ನೆಯವರೆಗೆ, ಅಂದರೆ ನಲವತ್ತನೆಯ ಉಪ ಪ್ರಶ್ನೆಯಿಂದ ನಲವತ್ತೈದರವರೆಗೆ ಹೇಗೆ ಉತ್ತರಿಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನಾವು ಈಗ ನಿಮಗೆ ನೀಡ್ತಾ ಇದ್ದೇವೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಹನ್ನೊಂದನೆಯ ಪ್ರಮುಖ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಉಪ ಪ್ರಶ್ನೆಯ ಸಂಖ್ಯೆ ನಲವತ್ತು, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ನಾಲ್ಕು ಅಂಕದ ಪ್ರಶ್ನೆ ಇದು. ಸುಲಭವಾಗಿ ನಾಲ್ಕು ಅಂಕಗಳನ್ನು ನೀವು ಪಡ್ಕೊಳ್ಬಹುದು. ಇಲ್ಲಿ ವಿಶೇಷ ಏನು ಅಂದ್ರೆ, ನಾವು ಮೌಲ್ಯಮಾಪನ ಮಾಡುವಾಗ ಗಮನಿಸಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನ ಕೈ ಬಿಟ್ಟು ಬರ್ತಾರೆ. ಖಂಡಿತ ಹಾಗೆ ಮಾಡಬಾರದು. ಇದೇನು ಹೇಳುತ್ತೆ ಈ ಪ್ರಶ್ನೆ? ಈಗ ನೀಡಲಾಗಿರತಕ್ಕಂತಹ ಪದ್ಯ ಭಾಗಕ್ಕೆ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ನೋಡಿ, ಪ್ರಶ್ನೆಯನ್ನೆಲ್ಲೇ ಇದೆ. ಈ ಪ್ರಶ್ನೆಯನ್ನ ಉತ್ತರಿಸುವಾಗ ಕೊನೆಯ ಪಕ್ಷ ಎಂಟರಿಂದ ಹತ್ತು ವಾಕ್ಯಗಳಷ್ಟು ಉತ್ತರವನ್ನು ಈ ಪ್ರಶ್ನೆ ನಿರೀಕ್ಷೆ ಮಾಡುತ್ತೆ. ಇಲ್ಲಿ ಮೂರು ಅಂಶಗಳನ್ನೇ ಗಮನಿಸಿಕೊಳ್ಬೇಕು. ಮೊದಲನೇದಾಗಿ, ಈ ನೀಡಲಾಗಿರತಕ್ಕಂತಹ ಪದ್ಯ ಭಾಗವನ್ನ ಯಾವ ಪದ್ಯದಿಂದ ಆರಿಸಲಾಗಿದೆ, ಕರ್ತೃ ಯಾರು, ಇದರ ವಿವರವನ್ನ ಬರೆದು ನಂತರ ನೀಡಲಾಗಿರ್ತಕ್ಕಂತಹ ಈ ಪದ್ಯ ಭಾಗದಲ್ಲಿರ್ತಕ್ಕಂತಹ ಮೌಲ್ಯವನ್ನ ನೀವು ಹೆಸರಿಸಬೇಕು, ಬಹಳ ಮುಖ್ಯವಾಗಿ. ನಂತರ ಆ ಪದ್ಯದ ಸಾರಾಂಶವನ್ನ, ವಿವರವನ್ನ ನೀವು ಬರೀಬೇಕು. ಬಹಳ ಸುಲಭವಾಗಿ ನೀವು ನಾಲ್ಕು ಅಂಕಗಳನ್ನ ಇದರಲ್ಲಿ ಪಡ್ಕೊಳ್ಬಹುದು. ನಾನು ಬೆಂಗಳೂರು ಆಕಾಶವಾಣಿಯಿಂದ ರೇಡಿಯೋ ಪಾಠವನ್ನು ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀಡಿದ್ದೆ. ಬಹಳಷ್ಟು ನೂರಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಸರಿ, ಈ ರೀತಿಯ ಪ್ರಶ್ನೆ, ಸಾರಾಂಶವನ್ನ ಬರೆಯಿರಿ, ಯಾವ ಪದ್ಯಭಾಗದಿಂದ ಬರುತ್ತೆ, ಅಥವಾ ಕಂಠಪಾಠಕ್ಕೆ ನಿಗದಿಪಡಿಸಲಾಗಿರ್ತಕ್ಕಂತಹ ಪಠ್ಯಭಾಗವನ್ನು ಮಾತ್ರ ನೀಡಲಾಗುತ್ತೆಯೇ, ಹೀಗೆ ಕೇಳ್ತಾ ಇದ್ರು. ಮಕ್ಕಳ, ಇಲ್ಲಿ ಒಂದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ, ನಿಮಗೆ ಎಂಟು ಪದ್ಯಪಾಠಗಳನ್ನ ನಿಗದಿಪಡಿಸಿದೆ. ಎಂಟು ಪದ್ಯಪಾಠಗಳಲ್ಲಿ ಯಾವ ಪದ್ಯದಲ್ಲಿ ಬೇಕಾದ್ರೂ ಸಾರಾಂಶಕ್ಕೆ ಪ್ರಶ್ನೆಯನ್ನು ಕೇಳಬಹುದಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಹನ್ನೊಂದನೆಯ ಪ್ರಮುಖ ಪ್ರಶ್ನೆಯನ್ನ ಗಮನಿಸ್ತಾ ಇದ್ದೇವೆ. ನೋಡಿ, ಈ ಪ್ರಶ್ನೆಯ ಶೀರ್ಷಿಕೆ ಹೀಗಿದೆ. ಸರಿಯಾಗಿ ಗಮನಿಸ್ಬೇಕು ನೀವು ಇದನ್ನ, ಈ ಶೀರ್ಷಿಕೆಯನ್ನ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ. ಮಕ್ಕಳು, ಇಲ್ಲೊಂದು ವಿಶೇಷವಾದ ಸೂಚನೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಮಕ್ಕಳು ಇದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿ ಬಹಳ ಮಕ್ಕಳು ಈ ಪ್ರಶ್ನೆಯನ್ನು ಬಿಟ್ಬಿಡ್ತಾರೆ. ಖಂಡಿತವಾಗೂ ಬಿಡಬಾರ್ದು, ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕು. ನೋಡಿ, ಈಗ ಈ ಪ್ರಶ್ನೆಗೆ ಪದ್ಯ ಭಾಗ ಒಂದರಿಂದ ಎಂಟರಲ್ಲಿ ಯಾವುದಾದರೂ ಒಂದು ಪದ್ಯದ ನಾಲ್ಕು ಅಥವಾ ಆರು ಸಾಲುಗಳನ್ನು ಈ ಪ್ರಶ್ನೆಗೆ ಕೊಡ್ತಾರೆ. ಹೇಗೆ? ಈಗ ಅಂಕ ವಿತರಣೆಯನ್ನು ಗಮನಿಸಿ. ನಾಲ್ಕು ಅಂಕಗಳನ್ನು ಯಾವ ಆಧಾರದ ಮೇಲೆ ನಿಮಗೆ ಮೌಲ್ಯಮಾಪನಕಾರರು ನಿಮಗೆ ಅಂಕವನ್ನು ನೀಡ್ತಾರೆ? ಮೊದಲನೇದು, ವಿಷಯಾಂಶಕ್ಕೆ ಮೂರು ಅಂಕಗಳು. ಅಡಕವಾಗಿರುವ ಮೌಲ್ಯವನ್ನು ಗುರುತಿಸಿ ಪದಬಂಧ ಮತ್ತು ಭಾಷಾ ಶೈಲಿಗೆ ಒಂದು ಅಂಕ, ಒಟ್ಟು ನಾಲ್ಕು ಅಂಕಗಳನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ. ಈಗ ನಲವತ್ತೆಯ ಪ್ರಶ್ನೆಯ ಈಗ ಒಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳ. ಈಗ ನೀವು ನೋಡಿ, ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತರ್ ಮಿಗೆ ನಡುಗಿ ಬೇಡಬೇಡ ಅರಸುಗಳ ವಾಜಿಯಂಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವನಗಡುತನದಿಂದ ಬಿಲ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆರು ಸಾಲಿನ
ಒಂದು ಪದ್ಯ ಅಂದ್ರೆ ಷಟ್ಪದಿ ವಾರ್ಧಕ ಷಟ್ಪದಿಯ ಪದ್ಯ ಹೇಗೆ ಬರೀಬೇಕು ಮೊದಲನೇದು ನೋಡಿ ಈ ಪದ್ಯ ಭಾಗವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ಪದ್ಯ ಭಾಗದಲ್ಲಿ ಲವನ ಧೈರ್ಯ ಶೌರ್ಯ ವೀರತನ ಮತ್ತು ಕಾರ್ಯತತ್ಪರತೆ ಮೊದಲಾದ ಮೌಲ್ಯಯುತ ಅಂಶಗಳು ಅಭಿವ್ಯಕ್ತಗೊಂಡಿವೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಈ ಪದ್ಯ ಭಾಗದ ಮೌಲ್ಯವನ್ನು ನೀವು ಕಡ್ಡಾಯವಾಗಿ ಬರೀಲೇಬೇಕು ಇದಕ್ಕೂ ಒಂದು ಅಂಕ ಇರುತ್ತೆ ಮಕ್ಕಳ ಗಮನಿಸಿ ಈಗ ಸಾರಾಂಶಕ್ಕೆ ಹೋಗೋಣ ಲವನು ತನ್ನ ಉತ್ತರೀಯವನ್ನು ತೆಗೆದು ಹುರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಲು ಮುನಿಗಳ ಮಕ್ಕಳು ಬಹು ಭಯಗೊಂಡು ನಡುಗಿ ಬೇಡಬೇಡ ಅರಸುಗಳ ಕುದುರೆಯನ್ನೋ ಬಿಡು ಗೊತ್ತಾದರೆ ಅವರು ನಮ್ಮನ್ನು ಹೊಡೆಯುವರು ಎನ್ನುತ್ತಾರೆ ಆಗ ಲವನು ನಗುತ್ತಾ ಬ್ರಾಹ್ಮಣ ಮಕ್ಕಳಾದ ನೀವು ಹೆದರಿದರೆ ಜಾನಕಿಯ ಮಗನಾದ ನಾನು ಇದಕ್ಕೆ ಹೆದರುವೆನೆ ನೀವು ಹೋಗಿ ಎಂದು ಶೌರ್ಯದಿಂದ ಬಿಲ್ಲಿನ ಹೆದೆಯನ್ನು ಬಿಗಿದು ಸವರಿ ಧನುಷ್ಠೇಂಕಾರ ಮಾಡಿ ನಿಂತಿದ್ದನು ಈಗ ಪ್ರಿಯ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂಥ 12ನೇ ಪ್ರಮುಖ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಪ್ರಶ್ನೆ ಸಂಖ್ಯೆ 41 42 ಅಂದರೆ 4 ಅಂಕದ 2 ಪ್ರಶ್ನೆಗಳು ಇರುತ್ತೆ ಇದರ ಬಗ್ಗೆ ವಿವರಣೆ ಮುಂದೆ ನಾವು ಕೊಡ್ತಾ ಇದ್ದೀವಿ ಯಾವ ಒಂದು ಗದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ನೀಡಲಾಗುತ್ತೋ ಅದು ಒಂದೇ ಪಾಠದ ಪ್ರಶ್ನೆಗಳಾಗಿರುತ್ತೆ ಅದನ್ನ ನೆನಪಿಟ್ಕೊಳ್ಳಿ ಹಾಗೆ ಪದ್ಯ ಭಾಗದಿಂದ ನೀಡಿರ್ತಕ್ಕಂತಹ 2 ಪ್ರಶ್ನೆಗಳು ಸಹ ಒಂದೇ ಪದ್ಯದಿಂದ ನೀಡಿದ 2 ಪ್ರಶ್ನೆಗಳಾಗಿರುತ್ತೆ ಈ ಪ್ರಶ್ನೆನೂ ಅಷ್ಟೇನೆ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕಷ್ಟ ಅಂತ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಈ ಪ್ರಶ್ನೆಗಳನ್ನ ಬಿಟ್ಟು ಬರ್ತಾರೆ ಖಂಡಿತ ನೀವು ಹಾಗೆ ಮಾಡಬಾರದು ಈ ಪ್ರಶ್ನೆಯನ್ನ ಉತ್ತರಿಸಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿದ್ರೆ ಕಥಾಂದರ ಮೈಂಡ್ ಮ್ಯಾಪಿಂಗ್ ಅಂತ ಇದೆ ನೀವು ಆ ಪಾಠದ ಕಥಾವಸ್ತುವನ್ನ ಮೊದಲಿನಿಂದ ಕೊನೆಯವರೆಗೆ ಆ ಕಥೆಯ ಭಾಗವನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ತಾ ಹೋದ್ರೆ ಪೂರ್ಣವಾದ ಒಂದು ಹಂದರ ನಿಮಗೆ ಬರುತ್ತೆ ಅದನ್ನ ನೆನಪಿಟ್ಕೊಂಡ್ರೆ ಈ ಪ್ರಶ್ನೆಯಲ್ಲಿ ಬಹಳ ಸುಲಭವಾಗಿ ಬರೀಬಹುದು ಹಾಗೆ ಈ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತಕ್ಕಂಥದ್ದನ್ನ ನಾವು ಮುಂದೆ ತೋರಿಸ್ತೀವಿ 3 ಬಣ್ಣಗಳಲ್ಲಿ ತೋರಿಸಿದೀವಿ ಮಕ್ಕಳ ಇದನ್ನ ಗಮನಿಸಿ 8-10 ವಾಕ್ಯಗಳನ್ನ ಹೇಗೆ ಬರೀಬೇಕು ಅನ್ನತಕ್ಕಂತಹ ಗದ್ಯ ಭಾಗದಿಂದ ಒಂದು ಪ್ರಶ್ನೆ ಪದ್ಯ ಭಾಗದ ಒಂದು ಪ್ರಶ್ನೆಯನ್ನ ಈಗ ನೀವು ಗಮನಿಸಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ 12ನೆಯ ಮುಖ್ಯ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಆ ಪ್ರಶ್ನೆಯ ಶೀರ್ಷಿಕೆ ಹೀಗಿದೆ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇದು 2 ಪ್ರಶ್ನೆಗಳಿರುತ್ತೆ ತಲಾ 4 ಅಂಕಗಳಂತೆ 8 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಗದ್ಯ ಭಾಗದಿಂದ 1 ಪ್ರಶ್ನೆ ಪದ್ಯ ಭಾಗದಿಂದ 1 ಪ್ರಶ್ನೆ ಒಟ್ಟು 2 ಪ್ರಶ್ನೆಗಳು ಇರುತ್ತೆ ಈ 4 ಅಂಕಗಳನ್ನು ಹೇಗೆ ವಿತರಣೆ ಮಾಡಲಾಗಿದೆ ಗಮನಿಸಿ ಯಾವಾಗಲೂ ಅಷ್ಟೇ ವಿದ್ಯಾರ್ಥಿಗಳ ನೀವು ಗಮನಿಸಬೇಕು ಅಂಕ ವಿತರಣೆಯನ್ನ ಗಮನಿಸಿ ನೀವು ಉತ್ತರವನ್ನು ಬರೆದ್ರೆ ತುಂಬಾ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸಬಹುದು ನೋಡಿ ಈ 4 ಅಂಕಗಳ ವಿತರಣೆ ಹೇಗಿದೆ ಅಂಶಗಳನ್ನಾಧರಿಸಿ ಪಠ್ಯಾಂಶಕ್ಕೆ 3 ಅಂಕಗಳು ಪದಬಂಧ ಮತ್ತು ಭಾಷಾ ಶೈಲಿಗೆ 1 ಅಂಕ ಹೀಗೆ ಒಟ್ಟು 4 ಅಂಕಗಳನ್ನು ಈ ಪ್ರಶ್ನೆಗೆ ನಿಗದಿಪಡಿಸಲಾಗಿದೆ 41ನೆಯ ಪ್ರಶ್ನೆಯನ್ನು ಗಮನಿಸಿ ಈಗ 4 ಅಂಕಗಳ ಪ್ರಶ್ನೆ ಹೇಗಿರುತ್ತೆ ಯುದ್ಧ ಪಾಠದಿಂದ ನೀಡಲಾಗಿರ್ತಕ್ಕಂಥ 2 ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಥವಾ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಈ 2 ಪ್ರಶ್ನೆಗಳು ಸಹ 1 ಪಾಠದ್ದೇ ಆಗಿರುತ್ತೆ ಹಾಗೆ ಪದ್ಯಭಾಗದಲ್ಲೂ ಸಹ ಹಾಗೆ ಇರುತ್ತೆ 2 ಪ್ರಶ್ನೆಗಳು ಒಂದೇ ಪದ್ಯ ಭಾಗದಿಂದ ನೀಡಿದ ಪ್ರಶ್ನೆಗಳಾಗಿರುತ್ತೆ ಈಗ ವಿದ್ಯಾರ್ಥಿಗಳೇ ಈ ಭಾಗದಲ್ಲಿ ನೀವು ಒಂದು ಮುಖ್ಯವಾಗಿ ಗಮನಿಸಬೇಕಾದ ಒಂದು ಸೂಚನೆಯನ್ನು ನೀಡ್ತೇನೆ ನೀವು ಗಮನಿಸ್ಕೊಳ್ಳಿ ಸಾಮಾನ್ಯವಾಗಿ ಇದು ದೊಡ್ಡ ಪ್ರಶ್ನೆ 4 ಅಂಕದ ಪ್ರಶ್ನೆ ಅಂತ ಹೇಳಿ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನ ಬಿಟ್ಟುಬಿಟ್ಟಿದ್ದಾರೆ ಖಂಡಿತ ಹಾಗೆ ಮಾಡಬಾರದು ಇದಕ್ಕೆ ಸುಲಭವಾದ ಒಂದು ಸರಳವಾದ ವಿಧಾನ ಏನು ಅಂತಂದ್ರೆ ನೀವು ಮೈಂಡ್ ಮ್ಯಾಪಿಂಗ್ ಏನು ಹಾಗಂದ್ರೆ
ಹಳೆಗನ್ನಡ ಪದ್ಯಗಳು ಬಹಳ ಕಷ್ಟ ಅಂತಕಂತ ಮನೋಭಾವನೆಯಿಂದ ನೀವು ತಲೆಯಿಂದ ತೆಗೆದುಬಿಡಿ ಹಳೆಗನ್ನಡ ಪದ್ಯ ಭಾಗದ ಹೊಸಗನ್ನಡದ ಸಾರಾಂಶವಾದ ಕಥೆಯನ್ನು ನೀವು ಓದ್ಕೊಳ್ಳಿ ನೀವು ಅದನ್ನ ಆ ಕಥೆ ಹೇಗಿರುತ್ತೆ ಹಾಗೆ ಕಥಾ ಶೈಲಿಯನ್ನ ನೀವು ಒಂದು ಹಂದರವನ್ನ ರೂಪಿಸ್ಕೊಳ್ಳಿ ಪದ್ಯ ಗದ್ಯ ಎರಡರಲ್ಲೂ ಹಾಗೆ ಗದ್ಯ ಭಾಗದಲ್ಲೂ ಹಾಗೇನೆ ಆ ಗದ್ಯ ಭಾಗದಲ್ಲಿರತಕ್ಕಂಥ ಕಥಾ ಹಂದರವನ್ನು ನೀವು ನೆನಪಿಟ್ಟುಕೊಂಡ್ರೆ ಇಂತಹ ಪ್ರಶ್ನೆಗಳಿಗೆ ಬಹಳ ಸುಲಭವಾಗಿ ನೀವು ಉತ್ತರಿಸಬಹುದು ಮಕ್ಕಳ ಈಗ ಗದ್ಯ ಭಾಗದ ನಾಲ್ಕು ಅಂಕದ ಪ್ರಶ್ನೆ ಒಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ರಾಹಿಲನು ಮುದುಕಿಯ ಮನೆಗೆ ಬಂದ ಸಂದರ್ಭದಲ್ಲಿ ಮುದುಕಿಯ ಸೊಸೆಯು ಸಂಜೆಯಿಂದಲೂ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನು ಕರೆಸಲು ರಾತ್ರಿಯ ಸಮಯ ಹಾಗೂ ಯುದ್ಧದ ಬ್ಲಾಕ್ಔಟ್ ನಿಯಮದಿಂದಾಗಿ ಎಲ್ಲೂ ಹೊರಗೆ ಹೋಗುವಂತೆ ಇರಲಿಲ್ಲ ಅಂತಹ ಸಮಯದಲ್ಲಿ ಡಾಕ್ಟರ್ ಆಗಿದ್ದ ರಾಹಿಲನು ಮುದುಕಿಯ ಸೊಸೆಯನ್ನು ಪರೀಕ್ಷೆ ಮಾಡಿದನು ಆಕೆಗೆ ಸುಲಭವಾಗಿ ಹೆರಿಗೆ ಆಗುವುದಿಲ್ಲ ಎಂದು ಅವನಿಗೆ ತಿಳಿಯಿತು ತಕ್ಷಣ ಅವನು ಬಹಳ ಹೊತ್ತಿನ ಪ್ರಯತ್ನದ ನಂತರ ಮಗುವನ್ನು ಹೊರತೆಗೆದು ಸೊಸೆಯ ಪ್ರಾಣವನ್ನು ಉಳಿಸಿದನು ಮಗು ನಿರ್ಜೀವವಾಗಿತ್ತು ಇದೇ ಸಮಯಕ್ಕೆ ಮುದುಕಿಯು ರಾಹಿಲನು ಶತ್ರು ದೇಶದ ಸೈನಿಕ ಎಂದು ಅರಿತಳು ಹಿಡಿಯಲು ಬಂದ ತನ್ನ ದೇಶದ ಸೈನಿಕರು ಬಾಗಿಲು ಬಡಿದಾಗ ಅವನನ್ನು ರಕ್ಷಿಸಲು ಸೊಸೆಯು ಮಲಗಿದ್ದ ಕೋಣೆಯ ಮಂಚದಡಿಗೆ ಕಳುಹಿಸಿ ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು ಬಂದವರು ಸತ್ತ ಮಗುವನ್ನು ಕೋಣೆಯಲ್ಲಿ ಹರಡಿದ್ದ ನೆತ್ತರಿನ ವಾಸನೆಯನ್ನು ಗಮನಿಸಿ ಇಲ್ಲಿ ಯಾರೂ ಇಲ್ಲವೆಂದು ಭಾವಿಸಿ ಹೊರಟು ಹೋದರು ಆನಂತರ ಮುದುಕಿಯು ರಾಹಿಲನಿಗೆ ತನ್ನ ಮನೆಯಲ್ಲಿಯೇ ಆಶ್ರಯವನ್ನು ನೀಡಿದಳು ಹೀಗೆ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಪರಸ್ಪರ ಸಹಾಯವನ್ನು ಮಾಡಿದರು ಈಗ 42ನೆಯ ಪ್ರಶ್ನೆ ಮಕ್ಕಳ ಪದ್ಯ ಭಾಗದ ಪ್ರಶ್ನೆ ಗಮನಿಸಿ ಈಗ ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಥವಾ ದ್ರುಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಮಕ್ಕಳ ಈ ಪ್ರಶ್ನೆ ಆದಿಕವಿ ಪಂಪ ಮಹಾಕವಿಯ ರಚನೆಯಿಂದ ಕೆಮ್ಮನೆ ಮೀಸವತ್ತನೇ ಪದ್ಯಭಾಗದಿಂದ ಆಸರಿತಕ್ಕಂತಹ ಪ್ರಶ್ನೆ ಇದು ಗಮನಿಸಿ ಇದನ್ನ ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ದ್ರೋಣನು ತನ್ನ ಗೆಳೆಯನಾದ ದ್ರುಪದನು ಛತ್ರಾವತಿಯಲ್ಲಿ ರಾಜನಾಗಿದ್ದಾನೆಂದು ತಿಳಿದು ದ್ರುಪದನ ಅರಮನೆಯ ಬಾಗಿಲಿನಲ್ಲಿ ಬಂದು ನಿಂತಾಗ ದ್ರುಪದನು ದ್ವಾರಪಾಲಕನೊಡನೆ ಏನು ದ್ರೋಣ ಎಂಬುವವನು ಬ್ರಾಹ್ಮಣನೇ ನನಗೆ ಹೇಗೆ ಗೆಳೆಯನು ಅಂತಹವನನ್ನು ನಾನು ತಿಳಿಯನು ಅವನನ್ನು ಹೊರಗೆ ತಳ್ಳು ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿದ ದ್ರೋಣನು ಬಲತ್ಕಾರದಿಂದ ಒಳಕ್ಕೆ ಪ್ರವೇಶಿಸಿ ದ್ರುಪದನನ್ನು ನೋಡಿ ಅಣ್ಣ ನೀವು ನಾವು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದುದನ್ನು ತಿಳಿದಿಲ್ಲವೇ ಎನ್ನುತ್ತಾನೆ ಆಗ ದ್ರುಪದನು ನಿನ್ನನ್ನು ನಾನು ತಿಳಿಯನು ನೀನು ಅದಲ್ಲಿ ನನ್ನನ್ನು ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಗೆಳೆತನವೋ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರಾಗುತ್ತಾರೆಯೇ ಎನ್ನುತ್ತಾನೆ ಈ ಮರ್ಮಭೇದಕ ಮಾತುಗಳು ದ್ರೋಣನಿಗೆ ತೀವ್ರವಾದ ನಾಚಿಕೆಯನ್ನುಂಟು ಮಾಡುತ್ತದೆ ಆಗ ದ್ರೋಣನು ಎಲೈ ನೀಚನೆ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ನಾನು ಕೊಲ್ಲಲಾರೆನು ಈ ಸಭಾಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಬಂಧಿಸದೆ ಬಿಟ್ಟರೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅತ್ಯಂತ ಸರಳವಾದ ಪ್ರಶ್ನೆ ಅಂದ್ರೆ
13ನೇ ಪ್ರಶ್ನೆ ಇದು ಗದ್ಯ ಭಾಗವನ್ನ ಓದಿಕೊಂಡು ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸೋದು ಯಾಕೆಂದ್ರೆ ಉತ್ತರನೂ ಅಲ್ಲೇ ಇರುತ್ತೆ ಪ್ರಶ್ನೆನೂ ಅಲ್ಲೇ ಇರುತ್ತೆ ಈ ಭಾಗವನ್ನ ಯಾವ ವಿದ್ಯಾರ್ಥಿಯೂ ಬಿಟ್ಟು ಬರಬಾರದು ಜೊತೆಗೆ 4 ಅಂಕಗಳು ಇದರಲ್ಲಿ ಬರುತ್ತೆ ನೀವು ಇದುವರೆಗೆ ಓದಿಲ್ಲದೆ ಇರತಕ್ಕಂತ ಒಂದು ಸರಳವಾದ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ನೀವು ಆ ಗದ್ಯವನ್ನ ನಿಧಾನವಾಗಿ ಓದಿದ್ರೆ ಕೆಳಗೆ ನೀಡಿರತಕ್ಕಂತ ಎರಡು ಪ್ರಶ್ನೆಗಳಿಗೆ ಉತ್ತರಗಳು ಬಹಳ ಸುಲಭವಾಗಿ ಸಿಗುತ್ತವೆ ಅದರಿಂದ ದಯವಿಟ್ಟು ಈ ಭಾಗವನ್ನ ಎಚ್ಚರಿಕೆಯಿಂದ ನೀವು ಬರೆಯಬೇಕಾಗುತ್ತೆ ಮತ್ತು ಸಂಪೂರ್ಣವಾದ ಅಂಕಗಳನ್ನು ಪಡೆಯೋದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ ಅಂತ ನಾನು ನಿಮ್ಮ ಮುಂದೆ ಈಗ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಈಗ 13ನೇ ಪ್ರಶ್ನೆ ನೋಡೋಣ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದು ಒಂದು ಪ್ರಶ್ನೆ 4 ಅಂಕ ಅಂತ ಇದ್ದರು ಎರಡೆರಡು ಅಂಕದ ಎರಡು ಉಪಪ್ರಶ್ನೆಗಳು ಈ ಭಾಗದಲ್ಲಿ ಇರ್ತವೆ ಈ ಭಾಗದಲ್ಲಿ ಇದುವರೆಗೆ ನೀವು ಓದಿರದ ಪಠ್ಯಪುಸ್ತಕದಲ್ಲಿ ಇರದ ಯಾವುದಾದರೂ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಆ ಗದ್ಯ ಭಾಗವ ಅಲ್ಲೇ ಕೊಟ್ಟಿರ್ತಾರೆ ಅದನ್ನು ನೀವು ಓದಿ ಅದರ ಕೆಳಗಡೆ ಎರಡು ಉಪಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಎರಡೂ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಪ್ರತಿ ಪ್ರಶ್ನೆಗೂ ಎರಡೆರಡು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಇಲ್ಲಿ ಒಂದು ಗಮನಿಸಬೇಕಾದ್ದು ಇಲ್ಲಿ ಅಂಶಗಳನ್ನಾಧರಿಸಿದ ಪ್ರತಿ ಸರಿ ಉತ್ತರಕ್ಕೆ ಎರಡು ಅಂಕಗಳನ್ನು ಕೊಡ್ತಾರೆ ಇಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಎರಡೂ ಪ್ರಶ್ನೆಗಳನ್ನು ಕೊಟ್ಟಿದ್ದಾಗ ಮೇಲ್ಭಾಗದ ಒಂದು ಅರ್ಧ ಭಾಗವನ್ನು ಮೊದಲನೇ ಪ್ರಶ್ನೆಗೂ ಕೆಳಭಾಗದ ಒಂದು ಅರ್ಧವನ್ನು ಎರಡನೇ ಪ್ರಶ್ನೆಗೂ ಬರೆದು ಬಿಡ್ತಾರೆ ಆದರೆ ಕೆಲವು ಸಮಯ ಪ್ರಶ್ನೆಗಳನ್ನು ಕೊಡುವಾಗ ಮೇಲ್ ಮೊದಲನೇ ಪ್ರಶ್ನೆಗೆ ಕೆಳಭಾಗದಲ್ಲಿ ಉತ್ತರ ಇರುತ್ತೆ ಎರಡನೇ ಪ್ರಶ್ನೆಗೆ ಮೇಲ್ಭಾಗದಲ್ಲಿ ಉತ್ತರ ಇರುತ್ತೆ ಆದ್ದರಿಂದ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಈ ಭಾಗಕ್ಕೆ ಉತ್ತರಿಸಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ ಈಗ 14ನೆಯ ಪ್ರಮುಖ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 44 ಇಲ್ಲಿ ಎರಡು ಪತ್ರಗಳನ್ನು ನೀಡಿರ್ತಾರೆ ಒಂದು ವ್ಯಾವಹಾರಿಕ ಪತ್ರ ಇನ್ನೊಂದು ಖಾಸಗಿ ಪತ್ರ ಅಥವಾ ಕೌಟುಂಬಿಕ ಪತ್ರ ಈ ಭಾಗದಲ್ಲಿ 5 ಅಂಕಗಳಿರ್ತವೆ ಪತ್ರ ಲೇಖನನೂ ಅಷ್ಟೇ ಬಹಳ ಸುಲಭವಾದ ಜಾಗ ಅಂಕ ಪಡೆಯೋದಕ್ಕೆ ಅದರಿಂದ ವಿದ್ಯಾರ್ಥಿಗಳು ಪತ್ರ ಬರೆಯುವ ಅಭ್ಯಾಸವನ್ನು ಇಟ್ಕೋಬೇಕು ಪತ್ರ ಬರೆಯುವ ಅಭ್ಯಾಸ ಇಟ್ಕೊಂಡ್ಬಿಟ್ರೆ 5 ಅಂಕ ಬಹಳ ಸುಲಭವಾಗಿ ಪಡ್ಕೋಬಹುದು ಆದ್ರಿಂದ ಆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲೇ ನಿಮಗೆ ಇಂದ ವಿಳಾಸ ಇವರಿಗೆ ವಿಳಾಸ ವಿಷಯ ಇದೆಲ್ಲ ಸಿಗುತ್ತೆ ನೀವು ಅದನ್ನೆಲ್ಲ ಬಳಸ್ಕೊಂಡು ಒಡಲ್ ಒಂದನ್ನು ಬರೆದು ಬಿಟ್ರೆ ಸಾಕು ಇನ್ ಮಿಕ್ಕಿದ್ದೆಲ್ಲ ಪ್ರಶ್ನೆಲೇ ಇರುತ್ತೆ ಆದ್ರಿಂದ ಪ್ರಶ್ನೆಯನ್ನ ನಿಧಾನಕ್ಕೆ ಓದಿ ಆ ಪ್ರಶ್ನೆಗೆ ನೀವು ಸರಳವಾದ ರೀತಿಯಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ನಾವು ಮುಂದೆ ತಿಳಿಸ್ತಾ ಇದ್ದೇನೆ ಗಮನಿಸಿ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು 14ನೆಯ ಪ್ರಶ್ನೆಯನ್ನು ನೋಡೋಣ ಇದು ಪತ್ರ ಲೇಖನಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿರುತ್ತೆ ಇಲ್ಲಿ ಎರಡು ವಿಧದ ಪ್ರಶ್ನೆಗಳನ್ನು ಕೊಡ್ತಾರೆ ಆ ಪ್ರಶ್ನೆ ಹೇಗಿರುತ್ತೆ ಅಂದರೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಇದು ಒಂದು ಪ್ರಶ್ನೆ 5 ಅಂಕಗಳಿರುತ್ತೆ ಬಹಳ ಪ್ರಮುಖವಾದ ಪ್ರಶ್ನೆ ಈ ಭಾಗವನ್ನು ಯಾವ ಮಕ್ಕಳು ಬಿಡಬಾರದು ಬಹಳ ಸುಲಭವಾಗಿ ಇದಕ್ಕೆ ಉತ್ತರವನ್ನು ಬರೆಯಬಹುದು ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ವ್ಯಾವಹಾರಿಕ ಪತ್ರದಲ್ಲಿ ಏನೇನನ್ನು ಗಮನಿಸ್ತಾರೆ ಅಂಕಗಳನ್ನು ಹೇಗೆ ನೀಡ್ತಾರೆ ಅಂದರೆ ಇಂದ ಗೆ ದಿನಾಂಕ ಸ್ಥಳ ಸಂಬೋಧನೆ ವಿಷಯ ಇಲ್ಲಿಯ ತನಕ ಸರಿಯಾಗಿ ಬರೆದಿದ್ರೆ 1 ಅಂಕ ಕೊಡ್ತಾರೆ ಪತ್ರದ ಒಡಲು ಅಥವಾ ವಿಷಯ ನಿರೂಪಣೆಯನ್ನು ಬರೆದಿದ್ರೆ 2 ಅಂಕಗಳು ಬರ್ತವೆ ಒಂದನೆಯೊಂದಿಗೆ ಮುಕ್ತಾಯ ಇಂತಿ ಸಹಿ ಬರೆದಿದ್ರೆ 1 ಅಂಕ ಬರುತ್ತೆ ಇನ್ನೊಂದು ಅಂಕವನ್ನು ಪದ ಬಳಕೆ ಭಾಷಾ ಶೈಲಿ ವಿನ್ಯಾಸಕ್ಕೆ ಕೊಡ್ತಾರೆ ಅಂದರೆ ಅಕ್ಷರ ದೋಷ ಪದದೋಷ ವಾಕ್ಯದೋಷಗಳು ಇರಬಾರ್ದು ಹಾಗೆ ಖಾಸಗಿ ಪತ್ರವನ್ನು ನೀವು ಆಯ್ಕೆ ಮಾಡ್ಕೊಂಡು ಬರೆದ್ರೆ ಅದಕ್ಕೆ ಅಂಕಗಳ ವಿತರಣೆ ಈಗಿರುತ್ತೆ ಇಂದ ವಿಳಾಸ ದಿನಾಂಕ
ಸಂಬೋಧನೆ ಕ್ಷೇಮ ವಿಚಾರವನ್ನು ಬರೆದಿದ್ದರೆ ಒಂದು ಅಂಕವನ್ನು ಕೊಡ್ತಾರೆ. ಪತ್ರದ ಒಡಲು ವಿಷಯ ನಿರೂಪಣೆ ಸರಿಯಾಗಿ ಬರೆದಿದ್ದರೆ ಎರಡು ಅಂಕಗಳು ಬರ್ತವೆ. ಮುಕ್ತಾಯ, ಇಂತಿ, ಸಹಿ, ಹೊರವಿಳಾಸ ಇದನ್ನು ಸರಿಯಾಗಿ ಬರೆದಿದ್ದರೆ ಒಂದು ಅಂಕ ಬರುತ್ತೆ. ಪದ ಬಳಕೆ, ಭಾಷಾಶೈಲಿ, ವಿನ್ಯಾಸ ಅಂದರೆ ಪದದೋಷ, ಅಕ್ಷರದೋಷ, ವಾಕ್ಯದೋಷ ಇಲ್ಲದೆ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಬಳಸಿ ಬರೆದಿದ್ದರೆ ಇನ್ನೊಂದು ಅಂಕ ಸಿಗುತ್ತೆ. ಹೀಗೆ ಒಟ್ಟು ಐದು ಅಂಕಗಳು ಈ ಭಾಗದಲ್ಲಿ ನಿಮಗೆ ಬರುತ್ತೆ. ಇವೆರಡರಲ್ಲಿ ನೀವು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೆದ್ರೆ ಐದು ಅಂಕಗಳನ್ನು ತೆಗೆದುಕೊಳ್ಳಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಒಂದು ಉದಾಹರಣೆಯನ್ನು ಗಮನಿಸೋಣ. ಹದಿನೈದನೇ ಪ್ರಶ್ನೆ ಹೇಗಿರುತ್ತೆ? ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಒಂದು ಪ್ರಶ್ನೆ, ಐದು ಅಂಕ. ನಿಮ್ಮನ್ನು ಹುಬ್ಬಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ತೇಜಸ್ವಿ ಎಂದು ಭಾವಿಸಿಕೊಂಡು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಪ್ರದರ್ಶನ ವೇಳೆಯನ್ನು ತಿಳಿಸುವಂತೆ ಕೋರಿ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇದು ಒಂದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಅಥವಾ ನಿಮ್ಮನ್ನು ಕಾರ್ಕಳದ ಅಬ್ಬಕ್ಕದೇವಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಸಮನ್ವಿತ ಎಂದು ಭಾವಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸ ಪ್ರಗತಿಯ ಬಗ್ಗೆ ತಿಳಿಸಿ ಬೆಳಗಾವಿಯ ಕೋಟೆ ಬೀದಿಯಲ್ಲಿ ವಾಸಿಸುವ ನಿಮ್ಮ ತಾಯಿ ಶಾಂತಾಬಾಯಿ ಎಂಬುವವರಿಗೆ ಪತ್ರವನ್ನು ಬರೆಯಿರಿ. ಇವೆರಡರಲ್ಲಿ ಅದರ ಒಂದು ಬರೆದ್ರೆ ಸಾಕು, ಆದರೆ ಎರಡನ್ನೂ ಬರೆಯುವ ಒಂದು ಮಾದರಿಗಳನ್ನು ನಾನು ಮುಂದೆ ನಿಮಗೆ ತಿಳಿಸ್ತಾ ಇದ್ದೇನೆ. ಈಗ ವ್ಯಾವಹಾರಿಕ ಪತ್ರವನ್ನು ಬರೆಯುವ ವಿಧಾನವನ್ನು ಗಮನಿಸಿ. ಇಲ್ಲಿ ನಾವು ಈ ಒಂದು ಸ್ಲೈಡಲ್ಲಿ ಏನು ತೋರಿಸ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ನೀವು ಬರೆಯಬೇಕು. ಮೊದಲು ಇಂದ ತೇಜಸ್ವಿ, ಹತ್ತನೆಯ ತರಗತಿ, ಸರ್ಕಾರಿ ಪ್ರೌಢಶಾಲೆ ಹುಬ್ಬಳ್ಳಿ, ಇದೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಪ್ರಶ್ನೆಯಲ್ಲೇ ಇರುತ್ತೆ. ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ಇಂದ ವಿಳಾಸನೂ ಪ್ರಶ್ನೆಯಲ್ಲಿರುತ್ತೆ, ಹಾಗೂ ಗೇ ವಿಳಾಸನೂ ಪ್ರಶ್ನೆಯಲ್ಲೇ ಇರುತ್ತೆ. ದಿನಾಂಕ 27/3/2020, ಸ್ಥಳ ಹುಬ್ಬಳ್ಳಿ, ಇವರಿಗೆ ವಿಳಾಸ, ವ್ಯವಸ್ಥಾಪಕರು ಚಾಮರಾಜೇಂದ್ರ ಮೃಗಾಲಯ ಮೈಸೂರು, ಹೀಗಿರುತ್ತೆ. ನೆಕ್ಸ್ಟ್ ಮಾನ್ಯರೇ, ವಿಷಯ ಚಾಮರಾಜೇಂದ್ರ ಮೃಗಾಲಯದ ಪ್ರದರ್ಶನ ವೇಳೆಯನ್ನು ತಿಳಿಸುವಂತೆ ಮನವಿ. ನಮ್ಮ ಶಾಲೆಯಿಂದ ನವೆಂಬರ್ ತಿಂಗಳಿನಲ್ಲಿ ಮೈಸೂರು ನಗರದ ಪ್ರವಾಸ ಮಾಡಲು ನಿಶ್ಚಯಿಸಿದ್ದೇವೆ. ನಾವು ಮೈಸೂರಿಗೆ ಬಂದಾಗ ಚಾಮರಾಜೇಂದ್ರ ಮೃಗಾಲಯವನ್ನು ನೋಡಬೇಕೆಂಬ ಅಭಿಲಾಷೆಯನ್ನು ಹೊಂದಿರುತ್ತೇವೆ. ಚಾಮರಾಜೇಂದ್ರ ಮೃಗಾಲಯದ ಪ್ರದರ್ಶನ ವೇಳೆಯು ತಿಳಿದರೆ ನಾವು ಪ್ರವಾಸದ ಯೋಜನೆಯನ್ನು ಸಿದ್ಧಪಡಿಸಲು ಸಹಾಯವಾಗುತ್ತದೆ. ಆದ್ದರಿಂದ ಚಾಮರಾಜೇಂದ್ರ ಮೃಗಾಲಯದ ಪ್ರದರ್ಶನ ವೇಳೆ ಮತ್ತು ವಾರದ ರಜಾದ ಬಗ್ಗೆ ಮಾಹಿತಿಯನ್ನು ನೀಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಈ ನನ್ನ ಕೋರಿಕೆಯು ಬಹುಬೇಗ ಈಡೇರುವುದೆಂದು ನಂಬಿರುತ್ತೇನೆ. ವಂದನೆಗಳೊಡನೆ. ತಮ್ಮ ನಂಬುಗೆಯ ಸಹಿ ತೇಜಸ್ವಿ. ಹೊರವಿಳಾಸವನ್ನು ಬರೆಯೋದು ಕಡ್ಡಾಯ. ಮೇಲೆ ಏನು ಬರೆದಿರ್ತೀರಾ ಇಂದ ಇವರಿಗೆ ಅದನ್ನು ಕೆಳಗಡೆ, ಇದು ಪತ್ರದ ಕವರ್ ಮೇಲ್ ಬಳಿತಕ್ಕಂಥ ವಿಳಾಸ. ಇಂದ ತೇಜಸ್ವಿ, ಹತ್ತನೆಯ ತರಗತಿ, ಸರ್ಕಾರಿ ಪ್ರೌಢಶಾಲೆ ಹುಬ್ಬಳ್ಳಿ, ಇವರಿಗೆ ವ್ಯವಸ್ಥಾಪಕರು ಚಾಮರಾಜೇಂದ್ರ ಮೃಗಾಲಯ ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನೀವು ಒಂದು ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೆಯಬೇಕು ಎನ್ನುವುದನ್ನು ಗಮನಿಸಿದ್ರಿ. ಈಗ ಒಂದು ಖಾಸಗಿ ಪತ್ರ ಅಥವಾ ಕೌಟುಂಬಿಕ ಪತ್ರವನ್ನು ಹೇಗೆ ಬರೆಯಬೇಕು ಎನ್ನುವುದನ್ನು ಗಮನಿಸೋಣ. ಎಡಭಾಗದಲ್ಲಿ ಕ್ಷೇಮ, ಮಧ್ಯಭಾಗದಲ್ಲಿ ಶ್ರೀ, ಬಲಭಾಗದಲ್ಲಿ ವಿಳಾಸವನ್ನು ಬರೀಬೇಕು. ಸಮನ್ವಿತ, ಹತ್ತನೆಯ ತರಗತಿ, ಅಬ್ಬಕ್ಕದೇವಿ ವಸತಿ ಶಾಲೆ, ಕಾರ್ಕಳ, ದಿನಾಂಕ, ನೀವು ಯಾವತ್ತು ಪತ್ರವನ್ನು ಬರೀತೀರೋ ಆ ದಿನಾಂಕವನ್ನು ಬರೀಬೇಕು. ಉದಾಹರಣೆಗೆ 27/3
2020 ಮಾತೃಶ್ರೀಯವರಿಗೆ ನಿಮ್ಮ ಪ್ರೀತಿಯ ಮಗಳು ಮಾಡುವ ಶಿರ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ, ಅಲ್ಲಿ ತಾವೆಲ್ಲರೂ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ. ಇದಿಷ್ಟು ಭಾಗವನ್ನು ನೀವು ಸರಿಯಾಗಿ ಬರೆದ್ರೆ ಒಂದು ಅಂಕ ಬರುತ್ತೆ. ಮುಂದೆ ಪತ್ರದ ಒಡಲನ್ನು ಹೇಗೆ ಬರೆಯೋದು? ಇಲ್ಲಿ ನಾನು ಬಹಳ ಸಂತೋಷದಿಂದಿದ್ದೇನೆ. ಈ ವಸತಿ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಪೂರಕವಾದ ವಾತಾವರಣವಿದೆ. ಊಟದ ವ್ಯವಸ್ಥೆಯೂ ಸಹ ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿ ಯಾವುದೇ ಕೊರತೆಯೂ ಇರುವುದಿಲ್ಲ. ನೀವು ನನ್ನ ಕ್ಷೇಮದ ಬಗ್ಗೆ ಚಿಂತೆ ಮಾಡುವುದು ಬೇಡ. ಇಲ್ಲಿಯ ಶಿಕ್ಷಕರು ಮತ್ತು ವಾರ್ಡನ್ ಬಹಳ ಒಳ್ಳೆಯವರು, ವಿದ್ಯಾರ್ಥಿಗಳ ಬಗ್ಗೆ ಬಹಳ ಮುತುವರ್ಜಿ ವಹಿಸುತ್ತಾರೆ. ತರಗತಿಯಲ್ಲಿ ಗುರುಗಳು ಪಾಠ ಮಾಡುವಾಗ ನನಗೆ ಅರ್ಥವಾಗದ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಪಾಠವನ್ನು ಅರ್ಥೈಸಿಕೊಳ್ಳುತ್ತಿದ್ದೇನೆ. ಬಿಡುವಿನ ವೇಳೆಯಲ್ಲಿ ಗೆಳೆಯರೊಡನೆ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತೇನೆ. ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ. ನಿಮ್ಮ ಅಭಿಲಾಷೆಯಂತೆ ನಾನು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುತ್ತೇನೆ. ಇದು ಪತ್ರದ ಒಡಲು. ಇದನ್ನು ನಾವು ಹಸಿರು ಬಣ್ಣದಲ್ಲಿ ನೀಡಿದ್ದೇವೆ. ಗಮನಿಸಿ, ಇದಿಷ್ಟನ್ನು ನೀವು ಸರಿಯಾಗಿ ಬರೆದ್ರೆ ಎರಡು ಅಂಕಗಳು ಬರ್ತವೆ. ಇನ್ನು ಒಂದು ಅಂಕ. ಈ ಎಲ್ಲ ವಿಷಯಕ್ಕೂ ಈ ಪತ್ರ ಕಂಡ ಕೂಡಲೇ ಪತ್ರ ಬರೆಯಿರಿ. ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ. ಇಂತಿ ನಿಮ್ಮ ಪ್ರೀತಿಯ ಮಗಳು ಸಮನ್ವಿತ. ಪತ್ರದ ಹೊರವಿಳಾಸವನ್ನು ಹೀಗೆ ಬರೀಬೇಕು: ಇಂದ ಸಮನ್ವಿತ, 10ನೇ ತರಗತಿ, ಅಬ್ಬಕ್ಕದೇವಿ ಪ್ರೌಢಶಾಲೆ, ಕಾರ್ಕಳ. ಇವರಿಗೆ ಶ್ರೀಮತಿ ಶಾಂತಾಬಾಯಿ, ಕೋಟೆ ಬೀದಿ, ಬೆಳಗಾವಿ. ಈ ಎಲ್ಲ ಅಂಶಗಳು ಸಹ ನಿಮಗೆ ಪತ್ರದಲ್ಲೇ ಇರುತ್ತವೆ. ಪತ್ರವನ್ನು ಸರಿಯಾಗಿ ನಿಧಾನವಾಗಿ ಓದಿ ಅಲ್ಲಿರುವ ಅಂಶಗಳನ್ನು ನೀವು ಸರಿಯಾಗಿ ಬರೆದುಬಿಟ್ರೆ ಅಂಕಗಳು ಪೂರ್ಣವಾಗಿ ಬರ್ತವೆ. ಮತ್ತು ಬರೆಯುವಾಗ ಲೇಖನ ಚಿಹ್ನೆಗಳನ್ನು ಹಾಕೋದು ಬರೆಯೋದು ಬೇಡಿ. ಮತ್ತು ಅಕ್ಷರಗಳ ತಪ್ಪಿಲ್ಲದೆ ರೀತಿ ಬರೆಯೋದಕ್ಕೆ ಅಭ್ಯಾಸ ಮಾಡಿದ್ರೆ ಖಂಡಿತ ಪತ್ರ ಲೇಖನದಲ್ಲಿ 5 ಅಂಕಗಳನ್ನು ನೀವು ಪಡೆದುಕೊಳ್ಳೋದು ಸಾಧ್ಯತೆಗಳು ಇದೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಮುಖ ಪ್ರಶ್ನೆಯಲ್ಲಿ ಇದೀವಿ ನಾವು. 15ನೆಯ ಪ್ರಮುಖ ಪ್ರಶ್ನೆ, 45ನೆಯ ಉಪ ಪ್ರಶ್ನೆ. ನೀಡಲಾಗಿರುವ ವಿಷಯಕ್ಕೆ, ಅಂದ್ರೆ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮುಖವಾದ 10 ಪ್ರಬಂಧದ ವಿಚಾರಗಳ ಪಟ್ಟಿಯನ್ನು ನಿಮಗೆ ನೀಡಲಾಗಿದೆ. ಅದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಹಾಗೆ ಪಠ್ಯಪುಸ್ತಕದಲ್ಲಿ ಇಲ್ಲೇ ಇರತಕ್ಕಂತಹ ಸಮಕಾಲೀನ ಸಮಸ್ಯೆಗಳನ್ನ, ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿ ಒಂದು ವಿಷಯವನ್ನು ಕೊಡಲಾಗುತ್ತೆ. ಅಂದ್ರೆ ಪ್ರಬಂಧವನ್ನ ಬರೆಯಲಿಕ್ಕೆ 2 ವಿಚಾರಗಳನ್ನು ನಿಮಗೆ ನೀಡಲಾಗುತ್ತೆ. ಇದರಲ್ಲಿ 1 ಪ್ರಬಂಧಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ಇದಕ್ಕೆ 5 ಅಂಕಗಳಿವೆ. ನಾವು ಮತ್ತೆ ಮತ್ತೆ ಹೇಳ್ತೀವಿ ಮಕ್ಕಳ, ಇಲ್ಲಿ 3 ಹಂತಗಳನ್ನು ನೀವು ಪಾಲಿಸಬೇಕು. ಮುಂದೆ ನೀವು ಉತ್ತರವನ್ನು ನೋಡುವಾಗ ನೀವು ಗಮನಿಸ್ತೀರಾ, ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಅಥವಾ ಮುಕ್ತಾಯ, ಈ 3 ಹಂತಗಳಲ್ಲಿ ವಿಚಾರವನ್ನ ಸುಲಭವಾಗಿ ಸರಳವಾಗಿ ನೀವು ವಿವರಿಸ್ತಾ ಹೋದ್ರೆ ಪೂರ್ಣವಾದ 5 ಅಂಕಗಳನ್ನು ಪಡ್ಕೊಳ್ಬಹುದು. ಮುಂದೆ ನಾವೀಗ ಒಂದು ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿರತಕ್ಕಂಥ ಒಂದು ವಿಚಾರವನ್ನ ಪಠ್ಯೇತರ, ಅಂದ್ರೆ ಪಠ್ಯದಲ್ಲಿ ಇಲ್ಲದ ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿದ ಒಂದು ವಿಚಾರ, ಹೀಗೆ 2 ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಗಮನಿಸಿ, ಸುಲಭವಾಗಿ 5 ಅಂಕಗಳನ್ನು ನೀವು ಪಡ್ಕೊಳ್ಬಹುದಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ಭಾಷೆ ಕನ್ನಡ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಮುಖ ಪ್ರಶ್ನೆ, 15ನೆಯ ಪ್ರಮುಖ ಪ್ರಶ್ನೆ, 45ನೆಯ ಉಪ ಪ್ರಶ್ನೆ. ಶೀರ್ಷಿಕೆ ಹೀಗಿದೆ, ಗಮನಿಸಿ: ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಇದು 2 ಪ್ರಬಂಧವನ್ನು ನೀಡಲಾಗಿರುತ್ತೆ, 1 ಪ್ರಬಂಧವನ್ನು ತಾವು ಉತ್ತರಿಸಬೇಕಾಗುತ್ತೆ. ಇದು 5 ಅಂಕಗಳ ಪ್ರಶ್ನೆಯಾಗಿರುತ್ತೆ. ಈ ಪ್ರಶ್ನೆಯ ಅಂಕ ವಿತರಣೆ ಹೇಗಿದೆ? ಈಗಾಗಲೇ ನಾನು ಮೊದಲು ನಿಮಗೆ ತಿಳಿಸಿರೋ ಹಾಗೆ ಅಂಕ ವಿತರಣೆಯನ್ನು ಗಮನಿಸಿ ತಾವು ಉತ್ತರಿಸಿದರೆ
ಪೂರ್ಣಾಂಕಗಳನ್ನು ಪಡೆಯಲಿಕ್ಕೆ ತುಂಬ ಸುಲಭ ಸಾಧ್ಯವಾಗುತ್ತೆ. ನೋಡೋಣ ಈಗ ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ವಿಷಯ ಪ್ರವೇಶ ಮೂರು ಶಿಷ್ಯಕ್ಕೆ ಇದಕ್ಕೆ ಒಂದು ಅಂಕ. ಎರಡನೆಯದು ವಿಷಯ ನಿರೂಪಣೆ ಒಡಲು ಅಥವಾ ಸಮರ್ಥ ವಿವರಣೆ ಇದಕ್ಕೆ ಎರಡು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ಕೊನೆಯ ಹಂತ ಉಪಸಂಹಾರ ಅಥವಾ ಮುಕ್ತಾಯ ಅಥವಾ ವಿಷಯ ಸಮಾಪ್ತಿ ಒಂದು ಅಂಕ. ಪದಬಂಧ ಮತ್ತು ಭಾಷಾಶೈಲಿ ಒಂದು ಅಂಕ. ಹೀಗೆ ಐದು ಅಂಕಗಳ ವಿತರಣೆಯನ್ನು ಹೀಗೆ ಮಾಡಲಾಗಿದೆ. ಇದನ್ನು ಗಮನಿಸಿಕೊಂಡು ತಾವು ಇದಕ್ಕೆ ಉತ್ತರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ಪಟ್ಟಿಯನ್ನು ಗಮನಿಸಿ. ಈಗ ಇಲ್ಲಿ ಹತ್ತು ಪ್ರಬಂಧದ ವಿಷಯಗಳನ್ನು ನೀಡಲಾಗಿದೆ. ಈ ಹತ್ತು ವಿಷಯಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಇದನ್ನು ನೀವು ಗಮನಿಸಿರಬಹುದು. ನೋಡಿ, ಹೇಳ್ತಾ ಹೋಗ್ತೇನೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಗ್ರಾಮ ಸ್ವರಾಜ್ಯ, ಅಕ್ಷರದಾಸೋಹ ಮತ್ತು ಕ್ಷೀರಭಾಗ್ಯಗಳ ಮಹತ್ವ, ಗ್ರಂಥಾಲಯಗಳ ಮಹತ್ವ, ಸ್ವಚ್ಛ ಭಾರತ ಅಭಿಯಾನ, ರಾಷ್ಟ್ರೀಯ ಭಾವೈಕ್ಯ, ತ್ಯಾಜ್ಯ ವಸ್ತು ನಿರ್ವಹಣೆ, ಮಹಿಳಾ ಸಬಲೀಕರಣ, ಈ ಹತ್ತನ್ನು ನಿಮಗೆ ಪಠ್ಯಪುಸ್ತಕದಲ್ಲಿ ಈಗಾಗಲೇ ನೀಡಲಾಗಿದೆ. ಈಗ ನಮ್ಮ ಕೊನೆಯ ಪ್ರಶ್ನೆ, 45ನೆಯ ಉಪಪ್ರಶ್ನೆ. ಪ್ರಬಂಧ ರಚನೆಯಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣೆ ಅಥವಾ ಮೇಕ್ ಇನ್ ಇಂಡಿಯಾ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ತ್ಯಾಜ್ಯ ವಸ್ತು ನಿರ್ವಹಣೆ ಅಂತಕ್ಕಂಥದ್ದ ಈ ವಿಚಾರವನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗಿದೆ. ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ವಿಚಾರ ಪಠ್ಯಪುಸ್ತಕದಲ್ಲಿ ಅದು ಅಳವಡಿಸಿಲ್ಲ. ಪಠ್ಯೇತರ ವಿಷಯದಿಂದ ಆರಿಸಿಕೊಡಲಾಗಿರ್ತಕ್ಕಂಥ ವಿಚಾರ ಇದು. ಅಂದರೆ ನಿಮಗೆ ಕೊಡಲಾಗತಕ್ಕಂತಹ ಪ್ರಬಂಧದ ಎರಡು ವಿಚಾರಗಳು ಪಠ್ಯಪುಸ್ತಕದಲ್ಲಿ ಅಳವಡಿಸಿರ್ತಕ್ಕಂಥ ವಿಚಾರವನ್ನು ಬೇಕಾದರೂ ಕೊಡಬಹುದು, ಅಥವಾ ಪಠ್ಯೇತರ ಸಮಕಾಲೀನ ಸಮಸ್ಯೆಗಳನ್ನು ಆಧರಿಸಬೇಕಾದರೂ ಸಹ ನಿಮಗೆ ಪ್ರಬಂಧವನ್ನು ಬರೀಲಿಕ್ಕೆ ವಿಷಯಗಳನ್ನು ಕೊಡಬಹುದು. ಈಗ ನೋಡೋಣ, ತ್ಯಾಜ್ಯ ವಸ್ತು ನಿರ್ವಹಣೆ ಹೇಗೆ ಬರೀಬೇಕು, ಇದನ್ನು ನೀವೇನು ಗಮನಿಸಬೇಕು ಐದು ಅಂಕಗಳ ಈ ಪ್ರಶ್ನೆಯನ್ನು ನೋಡೋಣ. ಈಗ ಪೀಠಿಕೆ, ಕಸದ ಸಂಗ್ರಹ, ಸಾಗಣೆ, ಸಂಸ್ಕರಣೆ, ಮರುಬಳಕೆ ಅಥವಾ ವಿಲೇವಾರಿಯನ್ನು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಎನ್ನುತ್ತೇವೆ. ಮಾನವನು ಬಳಸಿ ಬಿಸಾಡಿದ ವಸ್ತುಗಳೇ ತ್ಯಾಜ್ಯ ವಸ್ತುಗಳು. ಈ ತ್ಯಾಜ್ಯ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದರೆ ಅವು ಪರಿಸರ ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ನೋಡಿ, ನೀಡಲಾಗಿರ್ತಕ್ಕಂಥ ವಿಷಯವನ್ನು ಕುರಿತು ಏನು ಅಂತ ಬರೆದ್ರೆ ಅದು ಪೀಠಿಕೆ. ಮುಂದಿನ ಅಂಶ ಗಮನಿಸಿ, ಎರಡನೆಯ ಮುಖ್ಯ ಅಂಶ ವಿಷಯ ನಿರೂಪಣೆ. ತ್ಯಾಜ್ಯ ವಸ್ತುಗಳನ್ನು ಘನತ್ಯಾಜ್ಯ ವಸ್ತುಗಳು, ದ್ರವ ರೂಪದ ತ್ಯಾಜ್ಯ ವಸ್ತುಗಳು, ಅನಿಲ ರೂಪದ ತ್ಯಾಜ್ಯ ವಸ್ತುಗಳು, ವೈದ್ಯಕೀಯ ತ್ಯಾಜ್ಯ ವಸ್ತುಗಳು, ಕೈಗಾರಿಕಾ ತ್ಯಾಜ್ಯಗಳು ಎಂದು ವಿಂಗಡಿಸಬಹುದು. ತ್ಯಾಜ್ಯ ವಸ್ತು ನಿರ್ವಹಣೆಯು ಪ್ರಗತಿ ಹೊಂದಿದ ಮತ್ತು ಪ್ರಗತಿ ಹೊಂದುತ್ತಿರುವ ದೇಶಗಳ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಿಭಿನ್ನವಾಗಿರುತ್ತದೆ. ಸ್ಥಳೀಯ ಸಂಸ್ಥೆಗಳು ತ್ಯಾಜ್ಯ ವಸ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತವೆ. ಜನವಸತಿ ಪ್ರದೇಶದಿಂದ ದೂರದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣಾ ಘಟಕಗಳನ್ನು ಸ್ಥಾಪಿಸಿ ಆರೋಗ್ಯಕರವಾದ ರೀತಿಯಲ್ಲಿ ಅವುಗಳ ವಿಲೇವಾರಿ ಮಾಡುವುದು ಅತ್ಯಗತ್ಯವಾದ ಕಾರ್ಯವಾಗಿದೆ. ಅನಾರೋಗ್ಯಕರ ವಾತಾವರಣದಲ್ಲಿ ತೂರಿ ಬಂದು ಅಪಾಯಕಾರಿಯಾಗಬಹುದಾಗಿದೆ. ತ್ಯಾಜ್ಯ ವಸ್ತುಗಳನ್ನು ನೆಲದ ಮೇಲೆ ಹೂತು ಹಾಕುವುದರಿಂದ ಅದು ಕೊಳೆತು ಜೈವಿಕ ವಿಷಕಾರಿ ಅನಿಲಗಳ ಉತ್ಪಾದನೆಯಾಗಿ ದುರ್ವಾಸನೆಯುಂಟಾಗಿ ಪ್ರಾಣಹಾನಿಯೂ ಆಗಬಹುದು. ಇದು ಕಸದ ಮರುಬಳಕೆ ವಿಧಾನಗಳ ಬಗ್ಗೆ ಹೆಚ್ಚು ಗಮನವನ್ನು ನೀಡಬೇಕು. ಸರ್ಕಾರವು ಕಸದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಘಟಕಗಳನ್ನು ಸ್ಥಾಪಿಸುವುದರ ಮೂಲಕ ನಿರ್ವಹಣೆ ಮಾಡಬಹುದು. ಇನ್ನು ಮುಕ್ತಾಯ ಅಥವಾ ಉಪಸಂಹಾರ, ಆಧುನಿಕ ರೀತಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡಬೇಕು. ಯಂತ್ರಗಳ ಸಹಾಯದಿಂದ ಕಸ ವಿಲೇವಾರಿ ಮಾಡಬೇಕು. ಹಾನಿಕಾರಕ ತ್ಯಾಜ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಮನೆಯಲ್ಲಿಯೇ ಕಸವನ್ನು ವಿಂಗಡಿಸುವ ಪದ್ಧತಿಯ ಬಗ್ಗೆ
ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಈ ಮೊದಲಾದ ಕ್ರಮಗಳಿಂದ ಮಾತ್ರ ತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ಮಾಡಬಹುದು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವರ್ಗದವರೇ, ಈವರೆಗೆ ನಾವು ಕಳೆದ ಮೂರು ಸಂಚಿಕೆಯಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ವಿಶ್ಲೇಷಣಾತ್ಮಕವಾಗಿ ಹೇಗೆ ನಾವು ಉತ್ತರವನ್ನು ಬರೆಯಬೇಕು ಎಂಬತಕ್ಕಂಥ ವಿಧಾನವನ್ನು ಉದಾಹರಣೆಗಳ ಮೂಲಕ ನಿಮಗೆ ಈವರೆಗೆ ಪ್ರಸ್ತುತಪಡಿಸಿದ್ದೇವೆ. ಎಲ್ಲ ನೋಡಿದ್ದೀರಾ ನೀವು, ಸುಲಭವಾಗಿ ಸರಳವಾಗಿ ಯಾವ ಪ್ರಶ್ನೆಯನ್ನೂ ಸಹ ಬಿಡದೆ ನೀವು ಉತ್ತರಿಸಬಹುದು, ಪೂರ್ಣಾಂಕಗಳನ್ನು ಗಳಿಸಬಹುದು. ಈಗ ನಾಲ್ಕನೆಯ ಸಂಚಿಕೆಯಲ್ಲಿ ಪ್ರಮುಖ ವ್ಯಾಕರಣಾಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಗೆ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು, ಹೇಗೆ ಸುಲಭವಾಗಿ ಉತ್ತರಿಸಬಹುದು ಎಂಬತಕ್ಕಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೇವೆ.